ನಮಸ್ಕಾರ, ಫ್ರೀಡಂ ಟಿವಿಗೆ ಸ್ವಾಗತ. ನಾನು ಸಾಹಿಲ್. ಎಸ್ಐಟಿ ಬಲೆಯಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಇನ್ನು 3 ದಿವಸಗಳ ಕಾಲ ಎಸ್ಐಟಿ ಅಧೀನದಲ್ಲಿ ಇರಬೇಕಾಗಿ ಬರುತ್ತೆ. ಸಂತ್ರಸ್ತೆಯ ಕಿಡ್ನ್ಯಾಪ್ ಕೇಸ್ ಸಂಬಂಧ ಇಂದು ವಿಚಾರಣೆ ತೀವ್ರಗೊಳಿಸಿರುವಂತಹ ಎಸ್ಐಟಿ ತಂಡ, ಇವತ್ತಿನಿಂದ 3 ದಿನ ರೇವಣ್ಣಗೆ ಎಸ್ಐಟಿ ಫುಲ್ ಡ್ರಿಲ್. ಎಸ್, ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಈಗ ಎಚ್ ಡಿ ರೇವಣ್ಣ ಮಾಜಿ ಸಚಿವರು ಈಗ ಎಸ್ಐಟಿ ಕಸ್ಟಡಿಯಲ್ಲಿದ್ದಾರೆ, ಮತ್ತೊಂದು ಕಡೆ ಇದರ ಎರಡನೇ ಆರೋಪಿ ಪ್ರಜ್ವಲ್ ರೇವಣ್ಣರನ್ನ ಈಗ ಪ್ರತಿಯೊಂದು ವಿಮಾನ ನಿಲ್ದಾಣಗಳಲ್ಲಿಯೂ ಕೂಡ ಎಸ್ಐಟಿ ತಂಡ ಕಣ್ಗಾವಲಲ್ಲಿದೆ, ಅವರನ್ನ ಕಾಯಲಾಗ್ತಾ ಇದೆ. ಒಂದು ಕಡೆ ಇನ್ನು 3 ದಿವಸಗಳ ಕಾಲ ರೇವಣ್ಣರನ್ನ ಕಸ್ಟಡಿಯಲ್ಲಿ ಇರಿಸಿಕೊಳ್ಳಲಾಗುತ್ತೆ. ಇವತ್ತು 11 ಗಂಟೆಯಿಂದ ಅವರಿಗೆ ಸ್ಥಳ ಮಹಜರು ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಜೊತೆಗೆ ರೇವಣ್ಣರ ಜೊತೆಗೆ ಸಂತ್ರಸ್ತೆ ಮಹಿಳೆಯನ್ನು ಕೂಡ ಕರೆತರುವ ಸಾಧ್ಯತೆ ಇದೆ. ಜೊತೆ ಜೊತೆಯಲ್ಲಿಯೇ ಸ್ಥಳ ಮಹಜರು ನಡೆಯೋ ಸಾಧ್ಯತೆಗಳಿದೆ. ಸಾಕ್ಷಿಗಳನ್ನು ಮುಂದಿಟ್ಟು ವಿಚಾರಣೆ ನಡೆಸಲು ಮುಂದಾಗಿರುವ ಎಸ್ಐಟಿ ಅಧಿಕಾರಿಗಳು ನಿನ್ನೆ ವಿಚಾರಣೆ ವೇಳೆ ಯಾವುದಕ್ಕೂ ಉತ್ತರ ನೀಡದ ರೇವಣ್ಣ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಗೊತ್ತಿಲ್ಲ ಗೊತ್ತಿಲ್ಲ ಎನ್ನುವಂತಹ ಉತ್ತರವನ್ನೇ ಕೊಡ್ತಿದ್ರು ಎಚ್ ಡಿ ರೇವಣ್ಣ ಎನ್ನುವಂತಹದ್ದು ಕೂಡ ನಿನ್ನೆಯ ಚರ್ಚೆಯಲ್ಲಿ ಗಮನಾರ್ಹವಾದಂತಹ ವಿಚಾರವಾಗಿತ್ತು. ಇವತ್ತು 11 ಗಂಟೆಯಿಂದ ಅವರನ್ನು ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗಲಾಗುತ್ತೆ. ಜೊತೆಗೆ ಸಂತ್ರಸ್ತೆ ಮಹಿಳೆಯನ್ನು ಕೂಡ ಅದೇ ಸ್ಥಳಕ್ಕೆ ಕರೆತರುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಆರೋಪಿ ಪ್ರಜ್ವಲ್ ರೇವಣ್ಣರನ್ನು ಕೂಡ ಇವತ್ತು ಎಸ್ಐಟಿ ಕಾದು ಕೂತಿದೆ. ಯಾವ ಕ್ಷಣ ಬೇಕಾದರೂ ಅವರನ್ನು ಬಂಧಿಸಬಹುದಾಗಿದೆ. ಏನು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಎಸ್ಐಟಿ ಕಸ್ಟಡಿಯಲ್ಲಿದ್ದಾರೆ, ಅವರನ್ನು ಈಗ ಸಂಪೂರ್ಣವಾಗಿ ಪ್ರಶ್ನೆಗೆ ಗುರಿಪಡಿಸಲಾಗಿದೆ. ಎಸ್ಐಟಿ ತಂಡಕ್ಕೆ ಯಾವ ವಿಚಾರದಲ್ಲಿ ಹೆಚ್ಚಿನ ಅನುಮಾನಗಳಿದೆಯೋ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಸಾಲು ಸಾಲು ಪ್ರಶ್ನೆಗಳಿಗೆ ಸ್ಪಷ್ಟವಾದಂತಹ ಅಥವಾ ಸೂಕ್ತವಾದಂತಹ ಉತ್ತರವನ್ನು ಕೊಡಲೇಬೇಕಾಗುತ್ತೆ. ಮಾಜಿ ಸಚಿವರು ನಿನ್ನೆಯೂ ಕೂಡ ಮಾಧ್ಯಮದ ಮುಂದೆ ಎಚ್ ಡಿ ರೇವಣ್ಣ ನನ್ನನ್ನು ಷಡ್ಯಂತ್ರದ ಮೂಲಕ ಇದರಲ್ಲಿ ಸಿಲುಕಿಸಲಾಗಿದೆ, ಇದು ರಾಜಕೀಯ ಪ್ರೇರಿತವಾದಂತಹ ದಾಳಿ, ನನಗೆ ಯಾವುದು ಕೂಡ ಗೊತ್ತಿಲ್ಲ, ನನ್ನ ವಿರುದ್ಧವಾದ ಸಾಕ್ಷಿಗಳು ಸಿಗದೆ ಹೋದಾಗ ಈ ತರಹದ ಷಡ್ಯಂತ್ರಗಳನ್ನು ನನ್ನ ವಿರುದ್ಧ ಮಾಡಲಾಗಿದೆ ಎನ್ನುವಂತಹದ್ದನ್ನು ಮಾಧ್ಯಮದ ಮುಂದೆ ಏನು ಮಾಜಿ ಸಚಿವರು ಎಚ್ ಡಿ ರೇವಣ್ಣ ಮಾಧ್ಯಮದ ಮುಂದೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದರು. ನನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ, ನನ್ನ ವಿರುದ್ಧದ ಸಾಕ್ಷಿಗಳು ಸಿಗದೇ ಇದ್ದ ಕಾರಣಕ್ಕೋಸ್ಕರ ಈ ತರಹ ನನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ ಅಂತ ಮಾಜಿ ಸಚಿವರು ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು. ಮತ್ತೊಂದು ಕಡೆ ಈ ಪ್ರಕರಣ ಈಗ ಚುರುಕುಗೊಂಡಿದೆ. ಸಂತ್ರಸ್ತೆ ಮಹಿಳೆಯರನ್ನೂ ಕೂಡ ಸ್ಥಳ ಮಹಜರಿಗೆ ಕರೆತರುವಂತಹ ಸಾಧ್ಯತೆಗಳಿದೆ. ಯಾವ ಏನೊಂದು ಸೀನ್ ಆಫ್ ಕ್ರೈಮ್ ಅಂತ ಏನು ಕರಿತೀವೋ ಆ ಪ್ರದೇಶಕ್ಕೆ ಸಂತ್ರಸ್ತೆಯನ್ನು ಕೂಡ ಕರೆತರಲಾಗುತ್ತೆ, ಅಲ್ಲಿದ್ದಂತಹ ಸಾಕ್ಷಿಗಳನ್ನು ತುಲನೆ ಮಾಡಲಾಗುತ್ತೆ.
ಸಂತ್ರಸ್ತೆಯ ಹೇಳಿಕೆಗೂ ಮತ್ತು ಅಲ್ಲಿ ನಡೆದಿದ್ದಂತಹ ಕೃತ್ಯಕ್ಕೂ ಸಾಮೀಪ್ಯ ಇದೆಯಾ ಎನ್ನುವಂತಹದ್ರ ಬಗ್ಗೆಯೂ ಕೂಡ ಅಲ್ಲಿ ಸುದೀರ್ಘವಾದಂತಹ ಎನ್ಕ್ವೈರಿ ನಡೆಯುತ್ತೆ. ಇನ್ನು ಜೊತೆಗೆ ಮಾಜಿ ಸಚಿವರು ಕೂಡ ಸೂಕ್ತವಾದಂತಹ ಉತ್ತರವನ್ನೇ ಕೊಡಬೇಕಾಗುತ್ತೆ. ಸರ್